ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭರತ್ ಸರ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದೊಳಗಡೆ ನಾವು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಂಥ ಒಂದು ಪ್ರಮುಖ ಬೆಳವಣಿಗೆಯನ್ನು ಕುರಿತು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂತಂದರೆ, ಇತ್ತೀಚೆಗೆ ಫ್ರಾನ್ಸ್ ದೇಶ G7 ಶೃಂಗಸಭೆ, G7 ಮೀನ್ಸ್ ಗ್ರೂಪ್ ಆಫ್ 7. ಸೊ ಇಲ್ಲಿ 7 ರಾಷ್ಟ್ರಗಳ ಒಂದು ಗ್ರೂಪ್ ಇದೆ, ಇದನ್ನ G7 ಅಂತ ಕರಿತೀವಿ. ಈ ಒಂದು ಶೃಂಗಸಭೆಗೆ ಭಾರತ ದೇಶಕ್ಕೆ ಪ್ರಪ್ರಥಮ ಬಾರಿಗೆ ಆಹ್ವಾನವನ್ನು ನೀಡಲಾಗಿದೆ. ಮತ್ತೆ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ನರೇಂದ್ರ ಮೋದಿ ಅವರು ಕೂಡ ಈ ಆಹ್ವಾನವನ್ನ ಸ್ವೀಕರಿಸಿದ್ದಾರೆ. ಸೊ ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇದರಲ್ಲಿ ಪ್ರಮುಖವಾಗಿ ಈ ವರ್ಷ 2019ರಲ್ಲಿ 45ನೇ G7 ಶೃಂಗಸಭೆ ಫ್ರಾನ್ಸ್ ದೇಶದಲ್ಲಿ ಆಗಸ್ಟ್ 25ರಿಂದ ಶುರುವಾಗ್ತಾ ಇದೆ. 45ನೇ ಶೃಂಗಸಭೆ ಫ್ರಾನ್ಸ್ ದೇಶದಲ್ಲಿ ಆಗಸ್ಟ್ 25ರಿಂದ ಶುರುವಾಗ್ತಾ ಇದೆ. ಈ ಒಂದು ಸಭೆಗೆ ಫ್ರಾನ್ಸ್ ದೇಶ ಭಾರತ ದೇಶವನ್ನ ಇನ್ವೈಟ್ ಮಾಡಿದೆ. ಸೊ ಏನ್ ಕಾರಣ ಇರಬಹುದು? ಸೊ ಇತ್ತೀಚಿನ ಒಂದು ಬೆಳವಣಿಗೆಗಳನ್ನ ನಾವು ಗಮನಿಸಿದ್ರೆ ಫ್ರಾನ್ಸ್ ಮತ್ತೆ ಭಾರತ ದೇಶಗಳ ನಡುವೆ ಒಂದು ಸಂಬಂಧ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಭಾರತ ದೇಶ ಸಾಕಷ್ಟು ವಿಷಯಗಳಿಗಾಗಿ ಫ್ರಾನ್ಸ್ ದೇಶದ ಮೇಲೆ ಅವಲಂಬನೆ ಇದೆ. ಫ್ರಾನ್ಸ್ ದೇಶ ಭಾರತ ದೇಶದ ಮೇಲೆ ಅವಲಂಬನೆ ಇದೆ. ಇದರ ಜೊತೆಗೆ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್, ಜನ ಸಂಪರ್ಕ ಕೂಡ ಹೆಚ್ಚಾಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಹೇಳೋದಂತಂದ್ರೆ ಭಾರತ ದೇಶ ಫ್ರಾನ್ಸ್ ದೇಶದಿಂದ ರಫೇಲ್ ಯುದ್ಧ ವಿಮಾನಗಳನ್ನು ಕೂಡ ತಗೊಳ್ತಾ ಇದೆ. ಸಾಕಷ್ಟು ರಕ್ಷಣಾ ಸಲಕರಣೆಗಳನ್ನು ಕೂಡ ಫ್ರಾನ್ಸ್ ದೇಶದಿಂದ ತೆಗೆದುಕೊಳ್ತಾ ಇದೆ. ಹಾಗೆಯೇ ಭಾರತ ದೇಶಕ್ಕೆ ಫ್ರಾನ್ಸ್ ದೇಶದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೇರ ಬಂಡವಾಳ ಹೂಡಿಕೆ, FDI ಅಂತ ಏನ್ ಕರಿತೀವಿ, ಅದು ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಹೀಗಾಗಿ ಭಾರತದ ಅಭಿವೃದ್ಧಿ ಒಳಗಡೆ ಫ್ರಾನ್ಸ್ ದೇಶ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಇದರ ಜೊತೆಗೆ ಭಾರತೀಯ ಮಹಾಸಾಗರದೊಳಗಡೆ ಒಂದು ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು, ವ್ಯಾಪಾರವನ್ನ ವೃದ್ಧಿ ಮಾಡ್ಕೋಬೇಕಂತಕ್ಕಂತ ಆಸೆ ಫ್ರಾನ್ಸ್ ದೇಶಕ್ಕಿದೆ. ಭಾರತೀಯ ಮಹಾಸಾಗರದಲ್ಲಿ ಫ್ರಾನ್ಸ್ ದೇಶ ತನ್ನ ವ್ಯಾಪಾರ ವೃದ್ಧಿ ಮಾಡ್ಕೋಬೇಕಂತಂದ್ರೆ ಭಾರತದ ಜೊತೆಗಿನ ಸಂಬಂಧ ಅತಿ ಅವಶ್ಯಕವಾಗಿರೋದನ್ನು ಫ್ರಾನ್ಸ್ ದೇಶ ಮನಗಂಡಿದೆ. ಇದರ ಜೊತೆಗೆ 2015ರ ಐತಿಹಾಸಿಕ ಹವಾಮಾನ ಒಪ್ಪಂದದೊಳಗಡೆ ಭಾರತ ಮತ್ತೆ ಫ್ರಾನ್ಸ್ ದೇಶಗಳು ಸೇರಿಕೊಂಡು ಒಂದು ಸಂಘಟನೆಯನ್ನ ಶುರು ಮಾಡಿದ್ರು. ಅದರ ಹೆಸರೇನಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂತ ಕರಿತೀವಿ. ಇದು ಸೌರ ಶಕ್ತಿಯ ಬಳಕೆಗೆ ಉತ್ತೇಜನವನ್ನು ನೀಡಕ್ಕೆ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ರು. ಕಳೆದ 3-4 ವರ್ಷಗಳಿಂದ ಸಾಕಷ್ಟು ಕೆಲಸವನ್ನ ಮಾಡ್ತಾ ಬಂದ್ರು. ಈ ಒಂದು ಕೆಲಸವನ್ನ ಗಮನಿಸಿ ವಿಶ್ವಸಂಸ್ಥೆ ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೆ ಫ್ರಾನ್ಸ್ ದೇಶದ ಅಧ್ಯಕ್ಷರಾದಂತಹ ಇಮ್ಯಾನ್ಯುವಲ್ ಮ್ಯಾಕ್ರೋನ್ ಅವರಿಗೆ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇದು ವಿಶ್ವಸಂಸ್ಥೆ ಪರಿಸರ ಕ್ಷೇತ್ರದಲ್ಲಿ ಕೊಡತಕ್ಕಂತ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದರ ಜೊತೆಗೆ G7 ಶೃಂಗಸಭೆ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ನಾವು ಇವತ್ತು ನೋಡೋಣ. ಸೊ ಇಟ್ ಈಸ್ ಫಸ್ಟ್ ಆಫ್ ಆಲ್ ಇಟ್ ಈಸ್ ಅನ್ ಇನ್ಫಾರ್ಮಲ್ ಗ್ರೂಪ್. ಇನ್ಫಾರ್ಮಲ್ ಗ್ರೂಪ್ ಅಂತಂದ್ರೆ ಇದು ವಿಶ್ವಸಂಸ್ಥೆಯ ಆಗಿರ್ಬೋದು ಅಥವಾ ವಿಶ್ವಸಂಸ್ಥೆ ಯಾವುದೇ ಅಂಗಸಂಸ್ಥೆಗಳಾಗಿರ್ಬೋದು ಅಥವಾ IMF ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇಂಥ ಯಾವುದೇ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಅಡಿ ಒಳಗಡೆ ಇದು ಕಾರ್ಯವನ್ನ ನಿರ್ವಹಿಸುವುದಿಲ್ಲ. ದಟ್ ಈಸ್ ವಾಟ್ ಇಟ್ ಇಸ್ ಕಾಲ್ಡ್ ಆಸ್ ಇನ್ಫಾರ್ಮಲ್ ಗ್ರೂಪ್. 1973ರ ಒಂದು ಆಯಿಲ್ ಕ್ರೈಸಿಸ್ ಆದ್ಮೇಲೆ ನಿರ್ಮಾಣವಾದಂತ ಒಂದು ಸಂಘಟನೆ ಇದು. ಇದು ನಿರ್ಮಾಣ ಆಗಬೇಕಾದ ಸಂದರ್ಭದಲ್ಲಿ ಮೊದಲು G6 ಇತ್ತು, ಅದರ ಜೊತೆಗೆ ಕೆನಡಾ ಸೇರ್ಕೊಂತು G7 ಆಯ್ತು, ಮತ್ತೆ ಕೆಲ ದಿನಗಳ ನಂತರ 97ನೇ ಇಸ್ವಿ ಒಳಗಡೆ ರಷ್ಯಾ ಕೂಡ ಸೇರ್ಕೊಂತು. ಈಗ ರಷ್ಯಾ ಹೊರಗಡೆ ಬಂದಿತ್ತು, ರಷ್ಯಾ ಸೇರ್ಕೊಂಡಾಗ G8 ಆಗಿತ್ತು, ರಷ್ಯಾ ಹೊರಗಡೆ ಹೋದ್ಮೇಲೆ ಮತ್ತೆ G7 ಆಗಿ ಇವತ್ತು ಉಳ್ಕೊಂಡಿದೆ. 2014ನೇ ಇಸ್ವಿ ತಮಗೆಲ್ಲ ಗೊತ್ತಿದ್ದಂಗೆ ಯುರೋಪ್ ಖಂಡದಲ್ಲಿ ಒಂದು ಸಮುದ್ರ ಬರ್ತೈತಿ, ಕಪ್ಪು ಸಮುದ್ರ ಅಂತ ಕರಿತೀವಿ, ಬ್ಲ್ಯಾಕ್ ಸೀ. ಸೊ ಈ ಬ್ಲ್ಯಾಕ್ ಸಿ ಮೇಲ್ಗಡೆ ಒಂದು ರಾಷ್ಟ್ರ ಬರುತ್ತೆ ನಮಗೆ, ಅದು ಕ್ರೀಮಿಯಾ ರಾಷ್ಟ್ರ. ಅಲ್ಲಿ ಆ ಕ್ರೀಮಿಯಾ ರಾಷ್ಟ್ರದ ಒಂದು ಕರಾವಳಿ ಪ್ರದೇಶದಲ್ಲಿ ಒಂದು ಸಣ್ಣ ಭೂಭಾಗ ಇದೆ, ಅದನ್ನ ನಾವು ಕ್ರೀಮಿಯಾ ಅಂತ ಕರಿತೀವಿ. ಸೊ ಈ ಕ್ರೀಮಿಯಾ ಭೂಭಾಗಕ್ಕೆ ಸಂಬಂಧಪಟ್ಟಂಗೆ ರಷ್ಯಾ ಮತ್ತೆ ಉಕ್ರೇನ್ ದೇಶಗಳ ನಡುವೆ ಒಂದು ವಿವಾದ ಏರ್ಪಟ್ಟಿತ್ತು. ಈ ವಿವಾದದ ಪರಿಣಾಮವಾಗಿ ಅಮೆರಿಕ ಮತ್ತೆ ರಷ್ಯಾ ದೇಶಗಳ ನಡುವೆ ಸಾಕಷ್ಟು ವೈಮನಸ್ಸು ಬಂದು G8 ಶೃಂಗಸಭೆಯಿಂದ ರಷ್ಯಾ ದೇಶವನ್ನ ಅಮೆರಿಕ 2015ರಲ್ಲಿ ಹೊರಗಾಕಿತ್ತು. ಈ ಒಂದು ಪರಿಣಾಮವಾಗಿ 2016ರಿಂದ ರಷ್ಯಾ ಮತ್ತೆ ಅಮೆರಿಕದ ನಡುವಿನ ಸಂಬಂಧಗಳು ಹಾಳಾಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇದರ ಜೊತೆಗೆ G7 ಶೃಂಗಸಭೆ ಬಹಳ ಪವರ್ಫುಲ್ ಆದಂತಹ ಒಂದು ಶೃಂಗಸಭೆ, ಮೋಸ್ಟ್ ಪವರ್ಫುಲ್ ಎಕಾನಮೀಸ್ ಆರ್ ದೇರ್ ಇನ್ ದಿ G7 ಅಂಡ್ G7 ಕ್ಯಾನ್ ಇನ್ಫ್ಲೂಯೆನ್ಸ್ ದಿ ವರ್ಲ್ಡ್ ಪಾಲಿಟಿಕ್ಸ್ ಆಲ್ಸೋ. ಜಗತ್ತಿನ ರಾಜಕೀಯ ವ್ಯವಸ್ಥೆ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುವಂತ ಒಂದು ಸಂಘಟನೆ ಇದು. ಇದರಲ್ಲಿ ಇವತ್ತು ಪ್ರಮುಖವಾಗಿ 7 ರಾಷ್ಟ್ರಗಳಿದಾವ, ಅದರಲ್ಲಿ ಕೆನಡಾ ಇರಬಹುದು, ಫ್ರಾನ್ಸ್ ಇರಬಹುದು, ಜರ್ಮನಿ ಇರಬಹುದು, ಜಪಾನ್ ಇರಬಹುದು, UK ಮತ್ತೆ US. ಸೊ ಟೋಟಲ್ ಆಗಿ 7 ರಾಷ್ಟ್ರಗಳನ್ನು ಹೊಂದಿದಂತ ಒಂದು ಸಂಘಟನೆ. ಇಲ್ಲಿ 58% ಜಗತ್ತಿನ
ಒಟ್ಟು ಆಸ್ತಿಯ ಅರ್ಧದಷ್ಟು ಆಸ್ತಿ ಈ ಏಳು ರಾಷ್ಟ್ರಗಳಲ್ಲಿ ನಾವು ಕಾಣ್ತೀವಿ, ನೋಡಬಹುದು. 58% ಆಫ್ ದಿ ಗ್ಲೋಬಲ್ ನೆಟ್ ವೆಲ್ತ್, ಇದರ ಜೊತೆಗೆ 46% ಆಫ್ ದಿ ಗ್ಲೋಬಲ್ GDP ಅಂತಂದ್ರೆ ಜಾಗತಿಕವಾಗಿ ಒಟ್ಟು ಆಂತರಿಕ ಉತ್ಪನ್ನದ 46% GDP ಈ ಏಳು ದೇಶಗಳಲ್ಲೇ ನಾವು ಕಾಣಬಹುದು. ಸೊ ಇನ್ನು ಈ ಒಂದು G7 ಶೃಂಗಸಭೆ ಶುರುವಾಗಿದ್ದು 1975ರಲ್ಲಿ ಮೊದಲ ಶೃಂಗಸಭೆ ಫ್ರಾನ್ಸ್ ನಲ್ಲೇ ಜರುಗಿತು. ಬಟ್ಟು 75ರಲ್ಲಿ ಈ ಒಂದು ಶೃಂಗಸಭೆ ಶುರುವಾದಾಗ G7 ಅಂತ ಇರಲಿಲ್ಲ, G6 ಅಂತ ಇತ್ತು. ಯಾಕಂತಂದ್ರೆ ಅಲ್ಲಿ ಒಂದು ದೇಶ ಇರಲಿಲ್ಲ, ದಟ್ ಇಸ್ ದಿ ಕೆನಡಾ. ಮುಂದಿನ ದಿನಗಳಲ್ಲಿ ಕೆನಡಾ ಕೂಡ ಸದಸ್ಯತ್ವವನ್ನು ತೆಗೆದುಕೊಂಡು ಅದರಿಂದ G7 ಆಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇತ್ತು. ಸೊ 1997ರಲ್ಲಿ ರಷ್ಯಾ ದೇಶ ಕೂಡ ಈ ಒಂದು ಶೃಂಗಸಭೆಗೆ ಸೇರಿಕೊಳ್ಳೋದ್ರ ಮೂಲಕ G7 ಇದ್ದಂತ ಹೆಸರು G8 ಆಯ್ತು. ಇನ್ನ ಇತ್ತೀಚಿನ ಕೆಲ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕಾತಂದ್ರೆ ಹೋದ ವರ್ಷ 2018ರಲ್ಲಿ ಕೆನಡಾ ದೇಶದೊಳಗಡೆ ಒಂದು ಶೃಂಗಸಭೆ ನಡೀತು, 44ನೇ ಶೃಂಗಸಭೆ ಕೆನಡಾ ದೇಶದ ಕ್ಯೂಬೆಕ್ ನಗರದಲ್ಲಿ ನಡೀತು. ಈ ಒಂದು ಶೃಂಗಸಭೆ ಬಹಳಷ್ಟು ಪ್ರಮುಖವಾದಂತಹ ಶೃಂಗಸಭೆ. ಯಾಕಪ್ಪ ಅಂತಂದ್ರೆ ಈ ಒಂದು ಶೃಂಗಸಭೆಯೊಳಗಡೆ ಅಮೆರಿಕ ದೇಶ ಮತ್ತು ಇತರ G7 ಶೃಂಗಸಭೆಯ ದೇಶಗಳ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದವು. ಇಲ್ಲಿ ಇದಕ್ಕೆ ಪ್ರಮುಖ ಕಾರಣ ತಮಗೆಲ್ಲ ಗೊತ್ತಿದ್ದಂಗೆ 2016ನೇ ಇಸವಿಯೊಳಗಡೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ರಾಷ್ಟ್ರಾಧ್ಯಕ್ಷರಾದರು. ಅವರು ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಆದಾಗಿನಿಂದ ಅವರು ತೆಗೆದುಕೊಳ್ತಕ್ಕಂಥ ಏನೇನು ಕ್ರಮಗಳಿದಾವ ಅವು ಜಾಗತಿಕವಾಗಿ ಬಹಳಷ್ಟು ನೆಗೆಟಿವ್ ಆದಂತಹ ಒಂದು ಪರಿಣಾಮಗಳನ್ನ ಬೀರ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಉದಾಹರಣೆ ಹೇಳಬೇಕಂತಂದ್ರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಇಂದ ಅಮೆರಿಕ ಹೊರಗಡೆ ಬಂದಿದ್ದು, ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ TPP ಅಂತ ಏನ್ ಕರಿತೀವಿ ಈ ಒಂದು ಸಂಘಟನೆಯಿಂದ ಕೂಡ ಅಮೆರಿಕ ಹೊರಗಡೆ ಬಂತು. ಇರಾನ್ ಜೊತೆಗೆ ಮಾಡಿಕೊಂಡಂತ ಐತಿಹಾಸಿಕವಾದಂತ ಒಂದು ಅಣು ಒಪ್ಪಂದದ ಒಪ್ಪಂದವನ್ನು ಕೂಡ ಅಮೆರಿಕ ತ್ಯಜಿಸಿ ಹೊರಗಡೆ ಬಂದಿತ್ತು. ಇವೆಲ್ಲ ಏನಾಯ್ತು, G7 ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಯಿತು. ಸೊ ಇಲ್ಲಿ ಪ್ರಮುಖವಾಗಿ 44ನೇ ಶೃಂಗಸಭೆ ಹೋದ ವರ್ಷ ಕೆನಡಾದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನ ಇತರ ದೇಶಗಳು ವ್ಯಕ್ತಪಡಿಸಿದ್ರು. ಮತ್ತೆ ಇದರ ಜೊತೆಗೆ ಈ ಒಂದು ಶೃಂಗಸಭೆ ಮುಗಿಯೋ ಹಂತದಲ್ಲಿದ್ದಾಗ ಫ್ರಾನ್ಸ್ನ ಅಧ್ಯಕ್ಷರು ಇಮ್ಯಾನ್ಯುವಲ್ ಮ್ಯಾಕ್ರಾನ್ ಈ ಒಂದು ಶೃಂಗಸಭೆಯನ್ನ G6+1 ಅಂತ ಕರಿಬೇಕು, G7 ಅಂತ ಕರಿಬಾರದು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟು. ಇದರರ್ಥ G6 ಅಂತಂದ್ರೆ ಉಳಿದ ಎಲ್ಲಾ ರಾಷ್ಟ್ರಗಳು, +1 ಅಂತಂದ್ರೆ ಅಮೆರಿಕ, ಅಂದ್ರೆ ಎಲ್ಲಾ ರಾಷ್ಟ್ರಗಳು ಅಮೆರಿಕದ ಜೊತೆಗೆ ಭಿನ್ನಾಭಿಪ್ರಾಯವನ್ನ ಹೊಂದಿದವ. ಇಟ್ ಮೀನ್ಸ್ ದಟ್ ಐಸೋಲೇಷನ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ವಾಸ್ ಟೇಕನ್ ಪ್ಲೇಸ್ ಇನ್ 2018 ಸಮಿಟ್. ಇದು ಒಂದು ಬೆಳವಣಿಗೆಯನ್ನ ನಮಗೆ ತೋರಿಸ್ಕೊಡ್ತು. ಇನ್ನ 2018ರಲ್ಲಿ ನಡೆದಂತ ಒಂದು ಶೃಂಗಸಭೆಯೊಳಗಡೆ ಸುಮಾರು 12 ಜನ ಅತಿಥಿಗಳನ್ನ ಕರೆದಿದ್ರು. ಅದರೊಳಗಡೆ ಬಾಂಗ್ಲಾದೇಶ ಹಿಡ್ಕೊಂಡು ಸಾಕಷ್ಟು ಅತಿಥಿ ರಾಷ್ಟ್ರಗಳಾಗಿ ಭಾಗವಹಿಸಿದ್ರು. ಒಂದಿಲ್ಲಿ ಬಹಳ ಪ್ರಮುಖ ಬೆಳವಣಿಗೆ ಏನಂತಂದ್ರೆ ಈ ವರ್ಷ 2019ರಲ್ಲಿ ನಡೀತಾ ಇರತಕ್ಕಂತ ಒಂದು ಶೃಂಗಸಭೆಯೊಳಗಡೆ ಈಗ ಯಾವುದೇ ದೇಶವನ್ನ ಆಹ್ವಾನ ನೀಡಿಲ್ಲ, ಕೇವಲ ಭಾರತ ದೇಶಕ್ಕೆ ಮಾತ್ರ ಆಹ್ವಾನವನ್ನ ನೀಡಲಾಗಿದೆ. ಇದು ಬಹಳಷ್ಟು ಪ್ರಮುಖವಾದಂತ ಸಂಗತಿ. ಇದು ಒಂದು ಮಾತಿನಲ್ಲಿ ಹೇಳಬೇಕಂತಂದ್ರೆ ಭಾರತದ ಒಂದು ವಿದೇಶಾಂಗ ನೀತಿಗೆ ಭಾರತ ಇಲ್ಲಿವರೆಗೆ ಇತರ ದೇಶಗಳ ಜೊತೆಗೆ ಒಂದು ಪಾಲಿಸಿಕೊಂಡು ಬಂದಂತ ಒಂದು ನೀತಿಗೆ ನಿಜವಾಗ್ಲೂ ಸಿಕ್ಕಂತ ಜಯ ಅಂತಾನೆ ನಾವು ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ನಾಲೆಜ್ ಪ್ರಕಾರ ಇನ್ನೊಂದು 2-3 ದೇಶಗಳಿಗೆ ಆಹ್ವಾನವನ್ನ ಫ್ರಾನ್ಸ್ ಸರ್ಕಾರ ನೀಡಬಹುದು. ಅದಕ್ಕಿಂತ ಹೆಚ್ಚಾಗಿ ಬೇರೆ ದೇಶಗಳಿಗೆ ಅದು ಆಹ್ವಾನವನ್ನ ನೀಡೋದಿಲ್ಲ. ಯಾಕಂತಂದ್ರೆ ಫ್ರಾನ್ಸ್ ದೇಶ ದಿನೇ ದಿನೇ ಭಾರತ ದೇಶಕ್ಕೆ ಪ್ರಾಮುಖ್ಯತೆಯನ್ನ ಹೆಚ್ಚಾಗಿ ಕೊಡ್ತಾ ಬರ್ತಾ ಇದೆ. ಮತ್ತೆ ಕೆಲವು ಜನರಿಗೆ ಇದು ಇತ್ತೀಚೆಗೆ ಒಂದು ಚರ್ಚೆಗೆ ಕೂಡ ಗ್ರಾಸ ಆಗಿದೆ. ಏನಂತಂದ್ರೆ ಈ ಒಂದು ಶೃಂಗಸಭೆ 2019ರ ಶೃಂಗಸಭೆ ಆದ ಮೇಲೆ ಭಾರತ ದೇಶ G7 ಶೃಂಗಸಭೆಯ ಒಂದು ಸದಸ್ಯ ರಾಷ್ಟ್ರವಾಗಿ ಸೇರ್ಕೊಳ್ತೈತೋ ಇಲ್ಲೋ, ಸೇರ್ಕೊಳ್ಬಹುದು ಅಂತಕ್ಕಂಥ ಕೆಲವೊಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಕೆಲವು ಜನ ಇದಕ್ಕೆ ವಿರುದ್ಧವಾಗಿ ಏನ್ ಹೇಳ್ತಾ ಇದ್ದಾರೆ, G7 ಶೃಂಗಸಭೆಯಲ್ಲಿ ಬಹಳ ಪವರ್ಫುಲ್ ಇಕಾನಮೀಸ್ ಇರೋದು, ಬಟ್ ಇಂಡಿಯಾ ಸ್ಟಿಲ್ ಇಟ್ ಈಸ್ ಎ ಡೆವಲಪಿಂಗ್ ಕಂಟ್ರಿ, ಸೊ ಹಿಂಗಾಗಿ ಇಂಡಿಯಾ ಕೆನಾಟ್ ಬಿಕಮ್ ಅ ಮೆಂಬರ್ ಆಫ್ G7 ಅಂತ ಕೂಡ ಕೆಲವು ಜನ ವಾದ ಮಾಡ್ತಾ ಇದ್ರು. ಬಟ್ ಒಂದು ನಾವಿಲ್ಲಿ ಗಮನಿಸಬೇಕು, 1997ನೇ ಸಾಲಿನೊಳಗಡೆ ರಷ್ಯಾ ದೇಶ G7 ನ ಪ್ರಮುಖವಾದಂತ ಒಂದು ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಾಗ ರಷ್ಯಾ ಕೂಡ ಬೆಳವಣಿಗೆ ಹೊಂದುತ್ತಿರುವಂತ ದೇಶ ಆಗಿತ್ತು. ರಷ್ಯಾದ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟಾಗಿ ಚೆನ್ನಾಗಿ ಇರಲಿಲ್ಲ. ಇದರರ್ಥ ಭಾರತ ದೇಶ ಕೂಡ 2019 ಅಥವಾ 2020ರಲ್ಲಿ G7 ಶೃಂಗಸಭೆಯ ಸದಸ್ಯ ರಾಷ್ಟ್ರ ಆದ್ರೂ ಯಾವ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅಂತಕ್ಕಂತ ಒಂದು ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಇವತ್ತು ನಾವು G7 ಶೃಂಗಸಭೆಯ ಬಗ್ಗೆ ನೋಡಿದೀವಿ. ಈ G7 ಶೃಂಗಸಭೆ
45ನೇ ಶೃಂಗಸಭೆ ಆಗಸ್ಟ್ 25 2019ರಂದು ಶುರುವಾಗ್ತಿದೆ ಫ್ರಾನ್ಸ್ ದೇಶದೊಳಗಡೆ ಈ ಸಭೆಯ ನಂತರ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡೋಣ ಸೊ ಇವತ್ತು ಯುಪಿಎಸ್ಸಿ ಇರ್ಬೋದು ಕೆಪಿಎಸ್ಸಿ ಇರ್ಬೋದು ಪಿಎಸ್ಐ ರಿಲೇಟೆಡ್ ಸಾಕಷ್ಟು ಮಾಹಿತಿ ತಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಸೊ ಹಿಟ್ ದ ಲೈಕ್ ಬಟನ್ ಸೊ ಇದನ್ನು ಮಾಡೋದ್ರ ಮೂಲಕ ನಮಗೂ ಒಂದು ಪ್ರೋತ್ಸಾಹವನ್ನು ನೀವು ಕೊಟ್ಟಂತಾಗುತ್ತೆ ಮುಂದಿನ ಒಂದು ಕರೆಂಟ್ ಅಫೇರ್ಸ್ ಹೊಸ ಪ್ರಚಲಿತ ವಿದ್ಯಮಾನದೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಆಫ್ ಯು